ಮಾತಾಡೋದು ಜ್ಞಾನ ಅಂದ್ರೆ ಏನು ಇಲ್ಲ ನಾಗರಿಕರು ಜ್ಞಾನ ಅಂದ್ರೆ ಏನು ಅಲ್ವಾ? ಈಗ ಎಲ್ಲರೂ ಏನಾಗುತ್ತೆ ಎಲ್ಲರೂ ಈಗ ಸೇರಿದ ಮೇಲೆ ನಾವು ಮಾತಾಡಿದ್ವಿ ಎಲ್ಲರೂ ಎಲ್ಲರೂ ಮಾತಾಡುತ್ತೆ ಅಂದಾಗಿ ಅವರನ್ನು ಸೇರಿದ್ರೆ ಅವ್ರು ಗಂಡಿನ ಕಾಯ್ತಾರೆ ಅವ್ರ ಎಲ್ಲಾ ಮನೆಯನ್ನು ಸೇರ್ಕೊಂಡು ನೀವು ಏನ್ ಮಾಡ್ಕೊಂಡಾಗ ಕಲೆಗೆ ಮನೆ ಹಿಂಗ್ ಬಂದು ಅಲ್ವಾ? ಎಲ್ಲ ಹೆಂಗಿರ್ಕೊಂಡ್ರೆ ನಮ್ಗೆ ವಿಷಯ ಗೊತ್ತಿರ್ತದೆ ಎಷ್ಟೊಂದು ಮಾತಾಡೋ ಬೇಡೋ ಏನೋ ಬೇಡೋ ಒಂಥರ ಪ್ರತಿಷ್ಠಾ ಮಾಡುವ ಈಗ ವಿಜ್ಞಾನಿಗಳು ಮನುಷ್ಯರು ಕಲಿಕೆ ಆಗುತ್ತೆ ಅಂತ ರಿಯಾಕ್ಟ್ ಕರೆಕ್ಟ್ ಆಗಿ ಏನಾಗುತ್ತೆ ಏನೋ ಪರ್ಸೆಂಟ್ ಕೇಳಿದಾಗ ರಿಯಾಕ್ಟ್ ಮಾಡೋದು ಎಷ್ಟು
ಒಂದು ಕಾಮನಾಗಿ ಬಾರಿ ವಿವರಣ ಕೇಳಿದ್ರು. ನೀವು ಅರ್ಥ ಮಾಡ್ಕೊಂಡು ಹೇಳಿದ್ರೆ ನಾನು ಸೆಂಟಿಂಗ್ ಹೇಳ್ತಿರ್ತೇನೆ. ಯಾಕೆ ನೀವು ಕಾಮನಾಗಿ ಬಾರಿ ವಿವರಣೆ ಯಾರು ಬಾಯಿ ಬುಕ್ ಮಾಡಿದ್ದಾರೆ ಅಂತಂದ್ರೆ ಬೆಳಗ್ಗೆ ಕಾಮನಾಗಿ ನಿಜವಾಗ ನಮ್ ದೇವರು ನೆನಪಿಸ್ತೇವೆ. ನಾವು ಯಾವಾಗ ಅಗಲೆಲ್ಲ ಮಕ್ಕಳು ಯಾಕಂತೀವಿ ಅಂತಂದ್ರೆ ಇವರನ್ನೆಲ್ಲ ಮಕ್ಕಳೇ ಯಾಕೆ ಮಗಳಿಗೆಲ್ಲ ಅಂತಂದ್ರೆ ನಿಮ್ಮನ್ನು ಟೀಮ್ಸ್ ಅನ್ನು ಯೂಸ್ ಮಾಡ್ಬೇಕು. ಅದು ಎಷ್ಟಿದೆ ಅಂತ ನೋಡ್ಬೇಕು. ಅದಕ್ಕೆ ಒಬ್ಬ ಮನುಷ್ಯನಲ್ಲಿ ಪೂರ್ತಿ ಬೆಳವಣಿಗೆ ಆಗ್ತಾರೆ ಅವನಿಗೆ ಎಷ್ಟು ಮೂವತ್ತೈದು ಇವನಿಗೆ ಮೂವತ್ತು ಮಾಡ್ಕೊಂಡ್ರೆ 25% ನಾಲ್ಕು ಲಕ್ಷ ಆಗಿದೆ. ಅದಕ್ಕೆ ಯಾವಾಗ ಅಂತಂದ್ರೆ ಅದು 19 18 20 ವರ್ಷ ಒಳಗಡೆ ಅದನ್ನು ಪೂರ್ತಿ ಬರುತ್ತೆ. ಅವಾಗ ಒಬ್ಬ 200 18 ಯಾಕೆ 20 ವರ್ಷ ಆಗ್ಬೇಕು ಅಂತಂದ್ರೆ ಅದರಲ್ಲಿ ಎಲ್ಲಾ ಅನ್ನಾಂಗ ಬೆಳವಣಿಗೆ ಅಂತ ಪ್ರೆಗ್ನೆಂಟ್ ಆದ್ರೆ ಅವ್ರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಇದನ್ನ ಗೊತ್ತಿದ್ದಾನೆ 3 4 ವರ್ಷಗಳ ಬೈಸಾಕಂಗಾಗಿದೆ. ಇವಾಗ ನೋಡಿ ಕಾಲಘಟ್ಟ ಹೆಂಗಿದೆ ಅಂತಂದ್ರೆ ನಾವು ನಿಧಿಯಿಂದ ಎಷ್ಟೋ ಹಿಂದೆ ನೋಡ್ತಾ ಇದ್ರೆ 6 ವರ್ಷ ರಿಟೈರ್ ಆಗಿರ್ತಾರೆ ನೋಡಿದ್ರೆ ಇವ್ರು ರಿಟೈರ್ ಆಗಿರ್ತಾರೆ ಅಂತ ಹೇಳಿ ನೋಡ್ಬೇಕು. ಯಾಕೆ ಅಂತಂದ್ರೆ ಅದೆಲ್ಲ ನಮ್ಮ ಅರಿವುಪಟ್ಟಿರುವಂತದ್ದು ನೋಡಲ್ಲ. ಹಂಗಾಗಿ ಏನ್ ಕರೆಕ್ಟ್ ಅಂತಂದ್ರೆ 20 18 ಮೇಲೆ 21 ವರ್ಷ ಯಾಕೆ ಆಗಿರ್ಬೇಕಂದ್ರೆ ನಮ್ಮ ಜೀವ ಏನಾಗುತ್ತೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿದ್ದಾಗ ಅವನ್ನ ನಾವು ಅಡಗಿಸಿ ಇದು ಕೂಡ ನಮ್ಮ ಅರ್ಥ ಮಾಡ್ಕೊಂಡು ಎಲ್ಲ ಏನಾಗುತ್ತೆ ನಿಮ್ಗೆ ಬಲ ಕುಳಿತು ನಮ್ಮ ಅಂದೆ ಇರ್ತಾರೆ. ಇವೊಂದು ಕೆಲಸಕ್ಕೆ ನಾಲ್ಕು ಬಗ್ಗೆ ಬೇಡ ಮಾಡಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಯಾಕಂತಂದ್ರೆ ವಿಷಯ ಕೂಡ ಪ್ರಸ್ತಾಪ ಮಾಡೋದು. ಯಾವ ಮನೆ ಏನಾಗುತ್ತೆ ಈಗ ವಿಷಯ ಹೆಂಗಿರುತ್ತೆ ಅಂತ ಅಂದ್ರೆ ಈಗ ಆ ವ್ಯಕ್ತಿಯ ವಿಷಯ ಫಿಟ್ ಮಾಡ್ತಾರೆ ಮಾತ್ರ ಹಂಗೆ ನೋಡೋದಲ್ಲ ಅದು ನೋಡೋದಲ್ಲ ಅದ್ರ ಬಗ್ಗೆ ಅಲ್ಲಿ ಸ್ಮಾಲ್ ಎಕ್ಸಾಂಪಲ್ ಹೇಳಿದೆ. ನಮ್ಮಲ್ಲೇ ನಮ್ಮ ವಿದ್ಯಾರ್ಥಿ ಸಿಟಿ 3 ರ್ಯಾಂಕ್ ಬರ್ತಾರೆ ಅಂದ್ರೆ ಯಾರೇ ಆಯ್ತು ಅವನ ಸ್ಟೇಟ್ ಲೆವೆಲ್ ಮೂವತ್ತ ರ್ಯಾಂಕ್ ಅಂದ್ರೆ ಅವ್ನು ನಿಗಾಜಿ ಮಾಡ್ಕೊಳ್ಳಿ ಅವನಿಗೇನಂತ ಮೈಸೂರು ವಿದ್ಯಾಭ್ಯಾಸ ಮಾಡ್ಬೇಕು ಜಿಲ್ಲೆ ಪಕ್ಷದ ಕಾಲೇಜು ಮತ್ತೆ ಇಲ್ಲ ಅಲ್ಲೇ ಬರ್ತದೆ ಅಲ್ಲಿ ಮೈಸೂರು ಸರ್ ಮೆಡಿಕಲ್ ಕಾಲೇಜ್ 3 ವರ್ಷಗಳು ಏನಾಗುತ್ತೆ ಅವ್ನ ಕಾಲೇಜಿಗೆ ಟಾಪ್ ಆಗ ಯಾರ 4 3 ವರ್ಷ ಆದ್ಮೇಲೆ ಕೆಲಸ
ನಾವೆಲ್ಲರನ್ನು ಅರ್ಥ ಮಾಡ್ಕೊಂಡಿದ್ರಿ. ನಾ ವಿದ್ಯಾರ್ಥಿ ಮಾಡ್ಕೊಂಡಿದ್ದಲ್ಲ, ನನಗೆ ಕೆಲವೊಂದು ಪ್ರಸ್ತಾಪ ಮಾಡೋದು ನನ್ಗೆ ಬೇಜಾರಾಗಿದೆ. ನಮ್ಮಲ್ಲಿ ಒಂದು ಸಣ್ಣ ವಿಷಯ ಮಾಡಿ ಏನ್ ಗೊತ್ತಾಗಿ ಹ್ಯೂಮನ್ಸ್ ಹೋಗಬೇಕಾದ್ರೆ ಯಾವ್ದು ಪರಿಸ್ಥಿತಿ ಏನಂದ್ರೆ ಯಾರು ಕೆಲಸ ಮಾಡಿದ್ದಾರೆ ಅಷ್ಟಕ್ಕೆ ಬೆಳೆಸ್ಕೊಳ್ಳೋದು ಎಷ್ಟು ಬೆದರಾಗಿದೆ ಇದು ಎಂಗೇ ಜ್ಞಾನ ಅಂದ್ರೆ ಯಾವ ನೀವು ಕಲಿಸಿದ್ರಲ್ಲ ಕಲಿಸ್ಬಿಟ್ಟು ನಮ್ಮ ಕಾಲೇಜಲ್ಲಿ ಸನ್ಮಾನ ಆಗಲಿ ಕ್ರಿಯೆ ಆಗಲಿ ನೀವು ಒಂದು ಸಮಾಜಕ್ಕೆ ಬೆಳೆಯಲಿ ಸೊಸೈಟಿ ಆದ್ರೆ ನೀವು ನಾಲೆಜ್ ಏನ್ ಮಾಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ 300 ಸರ್ಕಾರ ಏನಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಂತಂದ್ರೆ ಈ ಮೊಬೈಲ್ ಬಳಸ್ಬೋದು. ಅದೇ ರೀತಿಯಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಿ ಮಾಡ್ತಾರೆ ಯಾಕಂತಂದ್ರೆ ಸಡನ್ ಸಿಗ್ತದೆ ಇಲ್ಲ ಕ್ಷಣ ಇರ್ತದೆ ಆಗ ಅಂತೆ ಇರ್ತದೆ ಅವಕಾಶ ಮಾಡ್ಕೊಟ್ಟಂತ ಅವರಿಗೆ ಹೇಗೆ ಎಲ್ಲರೂ ಸನ್ಮಾನ.